बिमलखेड़ा सड़क दुर्घटना में मरने वालों के हर परिवार को सरकार की ओर से 5-5 लाख रुपए का मुआवजा दिलाने का केंद्रीय मंत्री भगवंत खूबा ने आश्वासन दिया है। केंद्रीय मंत्री भगवंत खूबा शनिवार को बीदर के ब्रिम्स अस्पताल में बिमलखेड़ा सड़क दुर्घटना में घायल हुए लोगों से मुलाकात की और उनसे बात की और उनकी इन सभी घायल व्यक्तियों को भगवंत खूबा ने आश्वासन दिया कि इन घायलों के इलाज का खर्च सरकार बर्दाश्त करेगी और डॉक्टरों को भी इन घायलों का अच्छा इलाज करने को कहा। ब्रिम्स अस्पताल में 9 महिलाएं हैं जिनका इलाज किया जा रहा है, जिनमें से 3 महिलाओं को आईसीयू में रखा गया है। इस अवसर पर भगवंत खूबा ने मीडिया से बात करते हुए कहा कि घटना में मरने वाले लोगों के हर परिवार को 5-5 लाख रुपए का मुआवजा दिया जाएगा और घायलों का सरकार की ओर से इलाज किया जाएगा। भगवंत खूबा ने कहा कि इस संबंध में उन्होंने मुख्यमंत्री और बीदर जिला इंचार्ज मंत्री से बात की है। इस अवसर पर बीदर जिले के हेल्थ अफसर रतिकांत स्वामी, ब्रिम्स अस्पताल के डायरेक्टर शिव कुमार शेटकार, एडिशनल एसपी महेश मेघनावर, ब्रिम्स के सभी डॉक्टर्स उपस्थित रहे। केपी न्यूज का संवाददाता असलम खान और कैमरामैन संतोष का कवरेज। उड़म नड़िया बड़ा कार में करो निन्ने केलस मुगिसिकोंडी मने बरतिनाग वाइसर वाहन दवनु अवन तप्पु माडि ಇವರು ಡಿಕ್ಕಿ ಹೊಡೆದ ಮೇಲೆ ಸುಮಾರು 7 ಜನ ಜೀವನ ಕಳ್ಕೊಂಡಿದ್ದಾರೆ, ಇನ್ನೂ ಇಬ್ಬರು ಸ್ವಲ್ಪ ಚಿಂತಾಜನಕ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ। ಉಳಿದಂಥ 7 ಜನ ಸ್ಟೇಬಲ್ ಆಗಿದ್ದಾರೆ, ಸ್ಥಿರವಾಗಿದ್ದಾರೆ। ಇದು ಒಂದು ದೊಡ್ಡ ದುರ್ಘಟನೆ, ಜೀವ ಕಳ್ಕೊಂಡವರಿಗೆ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮಾತಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಜೀವ ಕಳ್ಕೊಂಡಿದ್ದವರಿಗೆ ಅವರ ಪರಿವಾರಕ್ಕೆ 5 ಲಕ್ಷ ರೂಪಾಯಿ ಮತ್ತು ಟ್ರೀಟ್ಮೆಂಟ್ ಇವಾಗ ಆಸ್ಪತ್ರೆಯಲ್ಲಿ ತಗೊಳ್ತಿದ್ದಾರೆ, ಅವರೆಲ್ಲರಿಗೆ ಸಂಪೂರ್ಣವಾದಂಥ ಚಿಕಿತ್ಸೆಯ ಖರ್ಚನ್ನು ಭರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ। ಹೀಗಾಗಿ ಜೀವ ಕಳೆದುಕೊಂಡವರು ಅವರು ನಮ್ಮ ಕಾರ್ಯಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ। ಚಿಕಿತ್ಸೆಯನ್ನು ಪಡ್ತಿರುವಂಥ ಎಲ್ಲ ನಮ್ಮ ಕಾರ್ಮಿಕ ಸಹೋದರಿಯರು ಆದಷ್ಟು ಬೇಗ ಚಿಕಿತ್ಸೆ ಗುಣಮುಖವಾಗಲಿ ಅಂತ। ಸರ್, ಈಗ ಬಾರ್ಡರ್ ಅಂದ್ರೆ ವಿಶೇಷವಾಗಿ ಗಡಿ ಭಾಗದಲ್ಲಿದ್ದಂಥ ಗ್ರಾಮಸ್ಥರು ಕೂಲಿ ಕೆಲಸಕ್ಕಾಗಿ ನೇರ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ಸಾಕಷ್ಟು ಸರ್ಕಾರದಲ್ಲಿ ಉದ್ಯೋಗ ಖಾತರಿ ಸಾಕಷ್ಟು ಯೋಜನೆಗಳವ ಸರ್, ಅವೇರ್ನೆಸ್ ಮೂಲಕ ಅಧಿಕಾರಿಗಳು ವಿಫಲ ಆಗ್ತಾ ಇದ್ದಾರೆ। ನಾವು ಬೇರೆ ರಾಜ್ಯಕ್ಕೆ ಹೋಗುವಂಥ ಕಾರ್ಮಿಕರಿಗೆ ಯಾಕೆ ತಡೀತಾ ಇಲ್ಲ ಅಂದ್ರೆ ಒಂದೊಂದು ಟೈಮ್ ತಂದ್ರೆ 16 ಜನ 17 ಜನ ಹೋಗೋದು ನಿಯಮದೇನು, ಅದ್ರ ಬಗ್ಗೆ ಏನು ಹೇಳ್ತೀರಿ, ಏನು ಜನರಲ್ ಮನವಿ ಮಾಡ್ತೀರಿ? ಪಕ್ಕದ ರಾಜ್ಯ ಅವರಿಗೇನು ಭೇದಭಾವ ಇರುವುದಿಲ್ಲ, ಗಡಿ ಊರಿರುವುದರಿಂದ ಈಗ ಬೇರೆ ರಾಜ್ಯ ನಮ್ಮ ರಾಜ್ಯ ಅಂತ ಭೇದಭಾವ ಇರುವುದಿಲ್ಲ। ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೈ ಕೆಲಸ ಸಿಗುವಂಥ ಕೆಲಸಗಳಿರ್ತವೆ, ಅದನ್ನು ಸ್ವತಃ ಕಾರ್ಮಿಕರು ಕೆಲಸದ ಉಪಯೋಗವನ್ನು ಸರ್ಕಾರದ ಉಪಯೋಗವನ್ನು ತಗೊಳ್ಬೇಕಾಗುತ್ತದೆ। ಅಧಿಕಾರಿಗಳು ಸಹಜವಾಗಿ ಅವರವರ ಉದ್ಯೋಗ ಖಾತ್ರಿಯಲ್ಲಿ ಪ್ರತಿಯೊಬ್ಬರಿಗೆ ನೋಂದಣಿನೇ ಮಾಡಿಸ್ಕೊಂಡು ಅವಕಾಶವನ್ನು ಮಾಡಿಕೊಡೋ ದೃಷ್ಟಿಯಲ್ಲಿ ಮಾಡಿಕೊಡ್ತಾರೆ।